ಹಲೋ ನನ್ನ ಆತ್ಮೇರೆ ವೆಲ್ಕಮ್ ಟು ರಶ್ಮಿ ವೈಟ್ ಕಿಚನ್ ನಾನು ನಿಮ್ಮ ಪ್ರೀತಿಯ ರಶ್ಮಿ ಹಲಸಿನಕಾಯಿ ಕಾಳುಳಿ ಮಾಡೋಣ ಬನ್ನಿ ಬೇಕಾಗಿರುವ ಸಾಮಗ್ರಿಗಳು ಅವರೇ ಕಾಳು ಚಿಕ್ಕ ಬೌಲಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಕಡಲೆಕಾಳು ಒಂದು ಬೌಲ್ ತಗೊಂಡಿದ್ದೀನಿ ಅಲಸಂದ್ರ ಕಾಳು ಒಂದು ಬೌಲ್ ತೊಗೊಂಡಿದ್ದೀನಿ ಕಡಲೆ ಬೀಜ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಬಟ್ಲು ತಗೊಂಡು ಕಾಳೆಲ್ಲ ಆ ಬಟ್ಲಿಗೆ ಹಾಕೊತಾ ಇದ್ದೀನಿ ಈ ಥರ ನಾವು ಮಿಕ್ಸಿಂಗ್ ಕಾಳು ಹಾಕಿ ಮಾಡಿದಾಗ ತುಂಬಾ ಟೇಸ್ಟ್ ಆಗಿರುತ್ತೆ ಈಗ ಕಾಳೆಲ್ಲ ಹಾಕಿದ್ದಾಯಿತು ನೀರು ಹಾಕ್ಕೊಂಡು ಚೆನ್ನಾಗಿ ಎರಡರಿಂದ ಮೂರು ಸರಿ ತೊಳ್ಕೊಳ್ಳೋಣ ತೊಳೆದು ಒಂದು ಐದರಿಂದ ಅವರು ನೆನೆಸ್ಕೋಬೇಕಾಗುತ್ತೆ ಚೆನ್ನಾಗಿ ತೊಳೆದಿದ್ದಾಯಿತು ಈಗ ಐದರಿಂದ ಅವರು ನೆನೆಯೋದಕ್ಕೆ ಬಿಡೋಣ ಈಗ ನೆನೆದಿದೆ ಕಾಳು ನೋಡಿ ಈ ಥರ ಚೆನ್ನಾಗಿ ನೆಂದಿದೆ ಕಾಳು ಹಲಸಿನಕಾಯಿ ಮೇಲೆ ಇರೋ ಸಿಪ್ಪೆ ಎಲ್ಲ ತೆಗೆದು ಈ ಥರ ಪೀಸ್ ಮಾಡಿಟ್ಕೊಂಡಿದ್ದೀನಿ ಕರ್ಬೇ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಟೊಮೊಟೊ ಒಂದು ತೊಗೊಂಡಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಈರುಳ್ಳಿ ಒಂದು ಹಚ್ಚಿಟ್ಕೊಂಡಿದ್ದೀನಿ ಟೊಮೊಟೊ ಒಂದು ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಧನಿಯಾ ಪುಡಿ ಒಂದು ಸ್ಪೂನು ಸಾಂಬಾರು ಪುಡಿ ಮೂರು ಸ್ಪೂನು ಮತ್ತು ಸಾಸಿವೆ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಒಗ್ಗರಣೆ ಆಗಿದ್ದು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಮತ್ತು ತರಕಾರಿ ಬದನೆಕಾಯನ್ನು ಆಲೂಗಡ್ಡೆ ತೊಗೊಂಡಿದ್ದೀನಿ ಇದು ಮಸಾಲೆ ರುಬ್ಕೊಳ್ಳೋದಕ್ಕೆ ಕಾಯಿ ತುರಿ ಒಂದು ಸ್ವಲ್ಪ ಒಂದು ಈರುಳ್ಳಿ ಮತ್ತು ಇದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಇಷ್ಟನ್ನು ಮಸಾಲೆಗೆ ಕಾಳೆಲ್ಲ ತೊಳ್ಕೊಂಡು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಕಾಳು ಮತ್ತು ಅಳಸಿನಕಾಯಿ ಚೆನ್ನಾಗಿ ಬೇಯಬೇಕಾಗುತ್ತೆ ಐದರಿಂದ ಆರು ವಿಸಿಲ್ ಕೂಗಿಸ್ಕೋಬೇಕಾಗುತ್ತೆ ಈಗ ಅಳಸಿನಕಾಯಿ ಹಾಕೋತಾ ಇದ್ದೀನಿ ಟೊಮೊಟೊ ಇದ್ದೀನಿ ನೀರು ಹಾಕೊಳ್ಳೋಣ ಈಗ ಹಳಸಿನಕಾಯಿ ಸಾಂಬಾರಿಗೆ ಟೊಮೊಟೊ ರುಬ್ಬೋದಕ್ಕೆ ಹಾಕೊಳ್ಳೋದಕ್ಕೋಸ್ಕರ ನಾನು ಬೇಕಿಟ್ಟಿದ್ದೀನಿ ಅಷ್ಟಿನ ಪುಡಿ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆ ಹಾಕೊಳ್ಳೋಣ ಕಾಳು ಚೆನ್ನಾಗಿ ಬೇಯಲಿ ಅಂತ ಎಣ್ಣೆ ಹಾಕ್ಕೋತಾ ಇದ್ದೀನಿ ಕರಿಬೇವ್ ಸೊಪ್ಪು ಹಾಕ್ಕೋತಾ ಇದ್ದೀನಿ ಕುಕ್ಕರು ಲಿಡ್ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ಕೋಬೇಕಾಗುತ್ತೆ ಕರಿಬೇವು ಕಾಳು ಜೊತೆ ಬೆಂದಾಗ ಕಾಳು ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಮಸಾಲೆ ರುಬ್ಬೋದಕ್ಕಿದು ಜಾಸ್ತಿ ಏನು ಫ್ರೈ ಮಾಡೋದೇನು ಬೇಡ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಫ್ರೈ ಆಗಿದೆ ಈಗ ಮಿಕ್ಸಿ ಜಾರ್ ತಗೊಂಡು ಕೊಬ್ಬರಿ ತುರಿ ಮತ್ತೆ ಒಂದು ಈರುಳ್ಳಿ ಹಸಿದು ಹಾಕೋಬೇಕಾಗುತ್ತೆ ವಿಸಿಲ್ ಬರ್ತಾ ಇದೆ ಇಲ್ಲಿ ಐದರಿಂದ ಆರು ವಿಸಿಲ್ ಕೂಗಿಸ್ಕೊಂಡಿದ್ದಾಯಿತು ಕುಕ್ಕರ್ ತಣ್ಣಗಾಗಿದೆ ಈಗ ಕಾಳು ಬೆಂದಿದ್ಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಚೆನ್ನಾಗಿ ಕಾಳು ಬೆಂದಿದ್ದೆ ಅಲಸಿನಕಾಯಿ ಬೆಂದಿದೆ ಟೊಮೊಟೊ ತೆಕ್ಕೋತಾ ಇದ್ದೀನಿ ಒಂದು ಬೌಲ್ಗೆ ಕಾಳು ಸ್ವಲ್ಪ ತಗೋಬೇಕಾಗುತ್ತೆ ನಾನೊಂದು ಸೌಡ್ ಇದ್ದೀನಿ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಈಗ ಮತ್ತೆ ಬೇಯಕ್ಕೆ ಇಡಬೇಕು ಒಂದು ವಿಸಿಲ್ ಕೂಗಿಸ್ಕೋಬೇಕಾಗುತ್ತೆ ಟೊಮೊಟೊ ಮತ್ತು ತರಕಾರಿ ಹಾಕ್ಕೋತಾ ಇದ್ದೀನಿ ಮೊದಲೇ ಹಾಕ್ಬಿಟ್ರೆ ಕಾಳು ಜೊತೆ ಎಲ್ಲ ಫುಲ್ಲು ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ ಹಂಗಾಗಿ ಒಂದು ವಿಸಿಲ್ ಆದರೆ ಸಾಕು ಸ್ಟವ್ ಹಚ್ಕೊಂಡು ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ ಹಸಿ ಈರುಳ್ಳಿನ ಮತ್ತೆ ಕೊಬ್ಬರಿ ತುರಿ ಹಾಕ್ಕೊಂಡಿದ್ವಿ ಈಗ ಫ್ರೈ ಮಾಡಿದ್ದಂಥ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕಾಳು ಟೊಮೊಟೊ ಆ ಹುಣಸೆಹಣ್ಣು ಸಾಂಬಾರು ಪುಡಿ ಧನಿಯಾ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರುಬ್ಕೊಬರೋಣ ಈಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ನುಣ್ಣಗೆ ರುಬ್ಬೇಕಾಗುತ್ತೆ ಈಗ ಕುಕ್ಕರ್ ವಿಸಿಲ್ ಇದೆ ನೋಡೋಣ ಒಂದು ವಿಸಿಲ್ ಬಂತು ಸ್ಟವ್ ಆಫ್ ಮಾಡಿಕೊಂಡು ಮಸಾಲೆ ರುಬ್ಬಿದ್ದಾಗಿದೆ ನೋಡೋಣ ತುಂಬಾ ಚೆನ್ನಾಗಿ ನುಣ್ಣಗಾಗಿದೆ ಈಗ ಕುಕ್ಕರು ತಣ್ಣಗಾಗಿದೆ ಮಸಾಲೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರೆಲ್ಲ ತೊಳೆದು ನೀರು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಈಗ ಸ್ಟವ್ ಹಚ್ಕೊಂಡು ಸಾಂಬಾರು ಕಾಯೋದಕ್ಕೆ ಇಡೋಣ ನೋಡಿ ಚೆನ್ನಾಗಿ ಸಾಂಬಾರು ಕಾಯಬೇಕು ಕಾಳು ಸಾಂಬಾರು ಬಂದು ಚೆನ್ನಾಗಿ ಕಾದ್ರೇ ಟೇಸ್ಟು ಈಗ ಒಗ್ಗರಣೆ ಹಾಕ್ಕೊಡೋಣ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಇದೆ ಕರಿಬೇವು ಕರ್ಬೇವು ಇದ್ದೀನಿ ಒಗ್ಗರಣೆನ ಸಾಂಬಾರಿಗೆ ಇದ್ದೀನಿ ಘಮ ಹೇಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಅಳಸಿನಕಾಯಿ ಕಾಳುಳಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಳಸಿನಕಾಯಿ ಕಾಳುಳಿ ನಿಮಗೆ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್